சனகா, ஏய் சனகா, ஏக் பந்தர் ஆகுதில்லா, ஓடுக்கொண்டு பா. ஆக்கோ, சென்னகா, சுஸ்தாயிதா, கூத்துப்பட்டியாலா. நடக்கும்டே பருத்தியோ இல்லா, குதிரை ஹத்தியோ? குதிரை மேலாக பருத்தினே. சனிகா, அல்லி பெளக் காண்டாய்தியல்லா, அது என் கொத்தா? கொத்துல மாவையா. பா, ஹத்திரா ஓகனா, நடியா. ஏகு நோடு, ஏனும். அதேன் மவையா? வீராசாரி மாட்டா மாட்சுதான். இதர பொம்பைக் அலங்கர மாடி, அல்லி ஹண்ணு, காயி, துக்கு எல்லா அவர் கேலி கக்சி, அவர் ஏனும் சப்பு பேட்புத்து கரக்கும்டும் பிடுத்தான். அர்த்தராத்திரடி வப்புனே பந்து, அது நெல்ல ஒத்துக்கும்டும்டும்டும்டும். இவத்து அவன மாமூலி போகு, அல்லிரோ ஹண்ணு, காயி, துத்து எல்ல தகொண்டு, நின்னி எடகாலிந்தா பொம்பைகு வத்துபா. ஏயப்பா, நனுக்கலைவல் ஆகலா, நனுக்கைக்காலையல் ஆகலை அதிருத்திதே. ஏய், நீனி ஆத்திரு கண்டுசலி, நோடுத்தாயிரு, நீனு மாடுவு கெல்சனா, நானு மாட்டும். Thank you.
ಇನ್ನು ಅಯ್ಯೋ ನಂಗೆ ಬೇಡ, ನಾನು ತಿನ್ನಲ್ಲ. ಬೇಡವಾ? ತೋ ಅಪ್ಪನ ಭಾವಯ್ಯ, ಅಪ್ಪಣ ನೋಡು ಯಾರೋ ಬಾಗಿಲು ಬಡಿತಾ ಇದ್ದಾರೆ, ಚೆನ್ನಾಗಿ ಬಂದ ಏನು? ಏ ಅಪ್ಪಣ, ಹೋಗಮ್ಮ, ಎಂಥ ಒಳ್ಳೆ ಕನಸು ಬಿದ್ದಿತ್ತು, ಹಾಳು ಮಾಡಿಬಿಟ್ಟೆ. ಥೂ, ನಿನ್ನ ಕನಸಿನ ಮನೆ ಹಾಳಾಯ್ತು, ಎದ್ದು ನೋಡೋಗು. ಇಷ್ಟೊತ್ತಿನಲ್ಲಿ ಬಂದಿರೋದು ನೋಡಿದ್ರೆ ನಿನ್ನ ದೊಡ್ಡ ಮಗನೇ ಇರಬೇಕು. ಗೊತ್ತು ಗೊತ್ತು ಒಂದೂ ಇಲ್ಲ. ಪೊಲೀಸ್ನವ್ರ? ಅವ್ರು ಯಾಕೆ ಹೀಗೆ ಬಂದ್ರು? ಅಯ್ಯೋ, ಚೆನ್ನಾಗಿ ನೀನಾರು ಅವಾಂತರ ಮಾಡ್ಕೊಂಡಿದಾರೋ ಏನೋ, ಹೋಗಿ ಕೇಳೋಗು. ಅಯ್ಯೋ, ನನಗೆ ಪೊಲೀಸ್ನವ್ರು ಅಂದ್ರೆ ಭಯ, ಕೈಕಾಲೆಲ್ಲ ನಡುಗುತ್ತೆ, ನಾವು ಹೋಗಲ್ಲ. ಥೂ, ನಿನ್ನ ಬಡ ಎಲ್ಲ ಬರೀ ನನ್ನ ಮುಂದೆ. ಯಾರು? ನಾನಮ್ಮ, ಕಲ್ಲೇಶ. ಅಯ್ಯೋ, ಗೊತ್ತೇ ಆಗ್ಲಿಲ್ಲಪ್ಪ, ಈ ಪೊಲೀಸ್ ಬಟ್ಟೆ ಹಾಕೊಂಡ್ರೆ ಎಲ್ಲ ಒಂದೇ ತರ ಕಾಣಿಸ್ತಾರೆ. ದಾಪ್ಪ ಕೂತ್ಕೋ. ಇಷ್ಟು ರಾತ್ರಿ ಬಂದಿದ್ಯಲ್ಲಪ್ಪ, ಏನ್ ಸಮಾಚಾರ? ಅಪ್ಪಯ್ಯ ರಾತ್ರಿ ಒಳಗೆ ಇಲ್ಲಿಗೆ ಬಾ ಅಂತ ಕಾಗದ ಕಳಿಸಿದ್ದ. ಚೆನ್ನಿಗ ನಿಮ್ಮನೆಗೆ ಹೋಗಿದ್ದಾನೆ, ಅವನ್ಗೇನಾದ್ರೂ? ಛೇ, ಅಂತದೇನು ಆಗಿಲ್ಲ. ಅಪ್ಪಯ್ಯನು ಚೆನ್ನಿಗ ಭಾವಯ್ಯನು ಈಗ ಸ್ವಲ್ಪ ಹೊತ್ತಿನಲ್ಲಿ ಇಲ್ಲಿ ಬರೋರಿದ್ದಾರೆ. ಅಪ್ಪ, ಈಗ ನಿರಾಳಾಯ್ತು. ಊಟ ಗೀಟ? ಆಗಿಲ್ಲ, ಬೆಳಗೊಳದಿಂದ ಸಂಜೆನೆ ಹೊರಟಿದ್ವಿ. ಒಳಗೇನಿದೆ ನೋಡ್ತೀನಿ. ಏ ಕಲೇಶ, ಎಷ್ಟೊತ್ತಾಯ್ತು ಬಂದು? ಒಂದು ಅರ್ಧ ಗಂಟೆ ಆಯ್ತು ಅಪ್ಪಯ್ಯ. ದಫೇದಾರ ಬಂದಿದ್ದಾರ? ದಫೇದಾರ ನಮಸ್ಕಾರ. ದಫೇದಾರ್ರೆ ನಮಸ್ಕಾರ. ಚೆನ್ನಗ ಇಳಿ, ಪಟೇಲ್ರ ಮನೆ ತೋರ್ಸು. ಈಗ್ಲ ಬೆಳಿಗ್ಗೆ ಹೋದ್ರಾಯ್ತು. ಇಂಥ ಕೆಲಸ ಎಲ್ಲ ರಾತ್ರಿ ಹೊತ್ತಿನಲ್ಲೇ ನಡಿಬೇಕು. ನಾ ಯಾಕೆ ಹೇಳಿದೆ ಅಂದ್ರೆ ಅಪ್ಪಯ್ಯ, ಇನ್ನು ಊಟ ಕೂಡ ಆಗಿಲ್ಲ. 10 ನಿಮಿಷದಲ್ಲಿ ಮುಗಿದೋಗುತ್ತೆ, ಅಷ್ಟರಲ್ಲಿ ಬಿಸಿ ಬಿಸಿ ಅಡುಗೆ ಕಾದಿರುತ್ತೆ. ಗಂಗಮ್ಮ, ಒಂದಿಷ್ಟು ಮುದ್ದೆ ಬಿಸಿ ಬಿಸಿ ಹುಳಿ ಮಾಡಿಟ್ಬಿಡಿ. ನೋಡಿ, ಪಟೇಲನ ಮನೆ ತೋರಿಸು. ಬನ್ನಿ. ಚಲ ಚೆನ್ನಿಗ ಹೋಗ ಬಾಗಿಲು ತಟ್ಟು. ಯಾರು? ನಾನಾ? ನನಗೆ ಪಟೇಲ್ರು ಅಂದ್ರೆ ಭಾರಿ ಹೆದರಿಕೆ. ಅದು ಇಷ್ಟೊತ್ತಲ್ಲಿ ಬಾಗಿಲು ತಟ್ಟಿದ್ರೆ ಪಟೇಲ್ರು ಬೈತಾರೆ. ಯಾಕೋ ಹೆದರ್ತೀಯ? ನಾನಿದ್ದೀನಿ, ಹೋಗಿ ಬಾಗಿಲು ಬಡಿದು ಎಬ್ಸ ಅವನ್ನ. ಕೂತ್ ಹೋಗಿದೆ ನಿನಗೆ ಪಟೇಲ್ರೆ? ಪಟೇಲ್ರೆ ಅಂತ ಕುಯ್ಗೂಡ್ತಿಯಲ್ಲ, ಹೋಗೋ ಜೋರಾಗಿ ಬಡಿಯ ಬಾಗಿಲು.
ಪಟೇಲ್ರೆ, ಪಟೇಲ್ರೆ, ಹಾಗಲ್ಲ ಹೀಗೆ. ರೀ ರೀ, ಯಾರು ಬಂದಂಗದೆ ನೋಡಿ. ಯಾವಲ್ಲೇ ಅವನು ಮಲಿಕಣ್ಣರನ್ನ ಜ್ಞಾನ ಬೇಡವ. ನಾನು ಚೆನ್ನಿಗ್ರಾಯ ಸುರತ್ತ ಜಿದ್ದೆ ಕೆಡಿಸ್ತೀಯಲ್ಲ, ನಿನ್ಗೇನು ಹೇಳೋ ಕೇಳೋ ಇಲ್ವಾ? ಯಾಕ್ಲಾ ಯಾಕ್ಲಾ ಹಂಗ ಗರ ಪಡೆದು ನಿಂತಿದ್ಯಾ? ಹೋಗೋಗು, ಒತ್ತಾರಿಗೆ ಬಾ. ಯಾರಲ್ಲ ಅದು? ದಫೆದಾರೆ, ಅರೆಸ್ಟ್ ಮಾಡ್ರಿ ಅವನ್ನ. ವಾರಂಟ್? ಅಯ್ಯಯ್ಯೋ, ಕೆಟ್ಟನಲ್ಲ ಶಿವನೇ, ನನ್ನ ಗಂಡ ಏನ್ ತಪ್ಪು ಮಾಡಿದ್ದ? ಬಿಟ್ ಬಿಡು ಬುದ್ಧಿ, ಹೆಂಗ ಆಚಾರ ಬಂತಪ್ಪ, ನಿಮ್ ಕಾಲಕ್ಕೆ ಬೀಳ್ತೀನಿ. ಬಿಟ್ ಬಿಡಿ, ಬಿಟ್ ಬಿಡಿ. ಬಾಯಿ ಮುಚ್ಕೊಂಬಿದ್ದೀರು, ಹೋಗಾಡಿದ್ರೆ ನಿನ್ನ ಕೈಗೂ ಬೇಡಿ ಬೀಳುತ್ತೆ. ಇಬ್ಬರು ಮನೆ ಒಳಗೆ ತಬ್ರು. ಏಯ್ ಪಟೇಲ, ಸರ್ಕಾರದಿಂದ ಪತ್ರ ತರಿಸ್ತೀನಿ ಅಂತ ಚೆನ್ನಿಗ್ರಾಯರಿಂದ ದೊಡ್ಡ ಕಿತ್ಕೊಂಡಂತೆ, ನಿಜನಾ? ನಿಜ ನಿಜ ಬುದ್ಧಿ. ಯಾವ ಅಥಾರಿಟಿ ಮೇಲೆ ನೀನು ದುಡ್ಡು ಕಿತ್ಕೊಂಡೆ? ಎಷ್ಟು ಕಿತ್ಕೊಂಡೆ? ಅದು ಬರೀ 50 ರೂಪಾಯಿ. ಮುಚ್ಚು ಬಾಯಿ. ಹ್ಮ್, 100 ರೂಪಾಯಿ ಅಂತೆ. ಹೌದಾ? ಇಲ್ಲ ಬುದ್ಧಿ. ಏನಂತೆ? ಹೌದು ಹೌದು ಅಂತೆ ಬುದ್ಧಿ. ನೀನು ಮಾಡಿರೋ ಹಲಕ ಕೆಲಸಕ್ಕೆ ನಿನ್ನ ನೇಣಿಗೇರಿಸ್ತಾರೆ. ಬತ್ತು ಮಾಶ್ ಬೋಳಿ ಮಗನೇ. ಅದು ಬುದ್ಧಿ ಚೆನ್ನಿಗ್ರಾಯ. ಮುಚ್ಚಬಾಯಿ. ನಾನು ಕೇಳಿದ್ದಕ್ಕೆ ಮಾತ್ರ ನೀನು ಜವಾಬು ಕೊಡಬೇಕು. ಅದು ಹೋಗ್ಲಿ ಬಿಡಿ ಮಾವಯ್ಯ, ನೀನು ಬಾಯಿ ಬಿಟ್ಟರೆ ನಿನ್ನೂ ನೇಣಿಗೆ ಹತ್ತಿಸ್ಬಿಡ್ತೀನಿ. ಏಯ್ ಪಟೇಲ, ಇದು ಪ್ರಜಾ ಸರ್ಕಾರ, ರಾಜ ಸರ್ಕಾರ ಅಲ್ಲ. ಇಲ್ಲಿ ಗಾಂಚಲಿ ಗಿಂಚಲಿ ಒಂದು ಚಲ್ತಾ ನಾಯಿ. ಏನಾ ಸರ್ಕಾರದ ಹಣ ತಿಂದವ್ರಿಗೆ ಜೈಲಿಗೆ ಹಾಕ್ತೀವಿ ಗೊತ್ತಾ? ಪಟೇಲ್ ಆಗಿದ್ಯೇ? ಅಟ್ಟು ಗೊತ್ತಿಲ್ಲ ನಿನಗೆ? ಏಯ್ ನಿಮ್ಗೆ ಹಾಕ್ ಬೇಡ ಗಾವ್. ಅಯ್ಯೋ ಹಂಗೆ ಮಾಡಬೇಡಿ ಬುದ್ಧಿ, ನಿಮ್ ಕಾಲ್ ಮುಗಿದು ಕೇಳ್ಕತ್ತೀರಿ. ನಮ್ಮ ಯಜಮಾನನ್ನ ಜೈಲ್ಗೆ ಹಾಕ್ಬೇಡಿ ಬುದ್ಧಿ, ಅವ್ರು ತಪ್ಪು ಮಾಡೋರು. ತಪ್ಪು ಅಂತ ಒಪ್ಕೋತೀರಾ? ಹಾಗಾದ್ರೆ 100 ರೂಪಾಯಿ ಅಲ್ಲಿ ತಾತ ಕೊಡ್ತೀನಿ ಬುದ್ಧಿ. ಹೋಗಿ ಕಬ್ಬಿಣ ಪೆಟ್ಟಾರಿ ತೆಗೆದು ಆ 100 ರೂಪಾಯಿ ತಗೊಂಬಾ, ಹೋಗು. ಆಯ್ತು. ಬರಾವರ್ದಾನರಿಗೆ ಶಾನಭೋಗ್ಯ ಬಿಟ್ಕೊಡಲ್ಲ ಅಂತ ತರಲೆ ಮಾಡ್ತೀನೋ ಮಗನೇ? ಬೆನ್ನುಮೂಳೆನ ಪುಡಿ ಪುಡಿ ಮಾಡಿಬಿಡ್ತೀನಿ, ಬಾಡ್ಕೋ. ತಪ್ಪಾಯ್ತು ಬುದ್ಧಿ, ಕೊಟ್ಟು ಬಿಡ್ತೀನಿ. ಕೊಟ್ಟು ಬಿಡ್ತೀನಿ, ಕೊಟ್ಟು ಬಿಡ್ತೀನಿ ಅಂತ ಆಗ್ಲಿಂದ ಹಲುಪ್ತಾ ಇದೆಯಲ್ಲ, ಕೊಡ್ಲೇ ಇಲ್ಲ. ಹೋಗ ಹೋಗ, ಒಂದು ಗಜ ಬಿಳಿ ಕಾಗದ, ಸ್ಟೀಲು, ದೌತಿ ಎಲ್ಲ ತಗೊಂಡ. ಆಯ್ತು ಬುದ್ಧಿ, ತತ್ತೀನಿ. ಬುದ್ಧಿ ಕುತ್ಕೋ. ನಾನು ಹೇಳ್ದಂಗೆ ಬರಿ. ಸನ್ 1952 ಇಸವಿ ಮೈಸೂರು ಸಂಸ್ಥಾನದ ತುಮಕೂರು ಜಿಲ್ಲಾ ತಿಪ್ಟೂರು ತಾಲೂಕು ಕಂಬನಕೆರೆ ಹೋಬಳಿ ರಾಮಚಂದ್ರ ಗ್ರಾಮದ ಪೌತಿ ರಾಮಣ್ಣನವರ ಹಿರೇಮಗ ಹಕ್ಕುದಾರ ಶಾನಭೋಗ ಚೆನ್ನಿಗರಾಯರಿಗೆ ಸದರಿ ಜಿಲ್ಲಾ, ಸದರಿ ತಾಲೂಕು, ಸದರಿ ಹೋಬಳಿ, ಸದರಿ ಗ್ರಾಮದ ಬದಲಿ ಶಾನುಭೋಗನಾಗಿದ್ದ ನಾನು, ಶಿವೇಗೌಡನಾದ ನಾನು,
ವಹಿಸಿಕೊಟ್ಟ ಚಾರ್ಜ್ ಪಟ್ಟಿ ವಿವರ ಏನೆಂದರೆ, ಈ ತಹಲ್ವರೆವೆಗೆ ನೋಡಿದ ವಿರ್ಕಾಶಾನುಭೋಗಿಕೆ ನಿಮ್ಮದೇ ಆಗಿದ್ದು, ನೀವು ಮೈನರ್ ಆಗಿದ್ದುದರಿಂದ ನಾನು ನೋಡುತ್ತಿದ್ದೆ. ಈಗ ನೀವು ಮೆಜಾರಿಟಿಗೆ ಬಂದು ಒಂದು ವರ್ಷದ ಮೇಲಾಗಿರುವುದರಿಂದ ಸದರಿ ಚಾರ್ಜ್ ಅನ್ನ ನಿಮಗೆ ವಹಿಸಿದ್ದೀನಿ. ಅಷ್ಟೇ ಅಲ್ಲದೆ ನನಗೆ ಸಖತ್ ಕಾಯಿಲೆಯಾಗಿ ಸರ್ಕಾರಿ ಕೆಲಸ ನೋಡೋಕೆ ಸಾಧ್ಯವಿಲ್ಲವಾಗಿರೋದ್ರಿಂದ ನಿಮಗೆ ಎಲ್ಲ ವಹಿಸಿದ್ದೀನಿ. ಒಂದನೇ ನಂಬರ್ ಖಾತೆವಾರಿ, ಎರಡನೇ ನಂಬರ್ ಪಂಜರ್ ತಕ್ತೆ ಇತ್ಯಾದಿ ಬಾರ ನಮೂನೆ ಲೆಕ್ಕಪತ್ರಗಳು. ಬದಲಿ ಶಾನುಭೋಗರು ಶಿವೇಗೌಡ, ರುಜು ಹಾಕ. ಬರೆದಿದ್ದಾಯ್ತಾ? ಆಯ್ತು ಬುದ್ಧಿ. ಒಪ್ಸ್ಕೋಬೇಕು ಬುದ್ಧಿ. ಹೋಗಿ ಶಾನ್ ಬುಕ್ಕೆ ಕಡ್ತನ ತಂದಿಲ್ಲಿಡು. ಗೌರ ನೀನು ಬಾ. ಒಪ್ಸ್ಕೊಳ್ಳಿ ಬುದ್ಧಿ. ಏ ಪಟೇಲ, ಬಾಗಲು ಮುಚ್ಚಿಕೊಂಡು ತೆಪ್ಪಗೆ ಬಿದ್ದಿರಬೇಕು. ಗಲಾಟೆ ಏನಾದರೂ ಮಾಡಿದೆಯೋ ನಿಕಾಲ್ ಮಾಡಿಬಿಡ್ತೀನಿ. ಆಯ್ತು ಬುದ್ಧಿ. ಬದ್ಮಾಶ್. ಏ ಚನ್ಗ, ಕಲೇಶ ಹೊತ್ಕೊಂಡು ಬಂದ್ರು. ಏಯ್ ಪಟೇಲ, ಪೊಲೀಸ್ನವರು ಇಲ್ಲೇ ಗಸ್ತು ತಿರುಗ್ತಾ ಇರ್ತಾರೆ. ನೀನೇನಾದರೂ ಕೂಗಿಗೀಗಿ ಗಲಾಟೆ ಮಾಡಿದೆಯೋ ನಿನ್ನ ಕೈಗೂ ಹಾತ್ ಕಡಿ ಹಾಕಿ ಮಾವನ ಮನೆ ಕರ್ಕೊಂಡು ಹೋಗ್ತಾರೆ. ಅಂಡರ್ಸ್ಟ್ಯಾಂಡ್? ಹಾಂ ಅಡಿ ಸರ್ದಾರ್. ಹಾ ಅವೇ ಚಲೋ.